ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಚ್ಚೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಟೀಚರ್ ಎಸ್ 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 ಟೀಚರ್ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ವಿಜ್ಞಾನದಲ್ಲಿ ಒಂದು ಕುತೂಹಲಕರಿಯಾದ ವಿಷಯವನ್ನು ನಾವು ತಿಳ್ಕೊಳೋಣ ಸಾಕಷ್ಟು ಸ್ವಾರಸ್ಯನೂ ಕೂಡ ಅಡಗಿದೆ ಹಲವಾರು ಮಾಹಿತಿಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಹೊಟ್ಟಿದ್ದೇವೆ ತಾವೆಲ್ಲರೂ ಸಿದ್ಧರಿದ್ದೀರಲ್ಲ ತಿಳಿಯೋಣ ಬನ್ನಿ ವಿಜ್ಞಾನ ಮಕ್ಕಳೇ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಪ್ರೀತಿಪೂರ್ವಕ ಸ್ವಾಗತ ಸ್ವಾಗತ ಮಕ್ಳು ಸುನೀತಾ ಮೇಡಮ್ ನಿಮಗೊಂದು ವಿಚಾರ ಹೇಳ್ತೀನಿ ನಾನು ಕಾರ್ಯಕ್ರಮವನ್ನು ಮುಂದುವರ್ಸೋಕೆ ಮೊದಲು ನಾನು ನೆನೆ ಮಾರ್ಕೆಟ್ಗೆ ಹೋಗಿದ್ದೆ ಒಂದು ಕೆ ಜಿ ಟೊಮೊಟೊ ಬೇಕಾಗಿತ್ತು ಅಂತ ತೂಗಿಸ್ಕೊಂಡು ಬಂದೆ ಒಂದು ಕೆ ಜಿ ಟೊಮೊಟೋನ ಅವನು ತೂಕ್ದಾಗ ನಾನು ನೋಡಿದೆ ಸ್ಕೇಲಲ್ಲಿ ಒಂದು ಕೆ ಜಿ ಅಂತ ತೋರಿಸ್ತಾ ಇತ್ತು ಮನೆಗೆ ತೆಗೆದುಕೊಂಡು ಬಂದು ನೋಡ್ತೀನಿ ಆದರೆ ಅಳತೆ ಕಡಿಮೆ ಇದೆ ಅನ್ನಿಸ್ತು ಯಾಕೋ ನನಗೆ ಡೌಟ್ ಬಂತು ಆಮೇಲೆ ಯೋಚನೆ ಮಾಡಿದೆ ಅವ್ನು ಸರಿಯಾಗಿ ತೂಗಿದ್ದಾನಲ್ಲ ಅನ್ನಿಸ್ತು ಈಗ ನೀವು ನೋಡಿದ್ರಿ ಅಲ್ವಾ ಅವ್ರು ಸರಿಯಾಗಿ ತೂಗಿದ್ದನ್ನ ಆ ಸ್ಕೇಲಲ್ಲಿ ಒಂದು ಕೆ ಜಿ ಅನ್ನೋದು ನನಗೆ ಸ್ವತಃ ಕಾಣಿಸ್ತಾ ಇತ್ತು ನಾನು ಅದನ್ನು ಕನ್ಫರ್ಮ್ ಮಾಡಿಕೊಂಡೆ ನಾನು ಟೊಮೊಟೊನ ಬ್ಯಾಗ್ ಹಾಕಿಸ್ಕೊಂಡು ಬಂದೆ ಮೇಡಮ್ ಏನರಲ್ಲಿ ಅವರು ತೂಗಿದ್ರು ನನಗೆ ನೆನಪಿದ್ದ ಹಾಗೆ ಒಂದು ಪಾತ್ರೆ ಎತ್ತಿ ಇಟ್ಕೊಂಡಿದ್ರು ಮೇಡಮ್ ಆ ಪಾತ್ರೆಯಲ್ಲಿ ನಾನು ಕೇಳಿದ ಟೊಮೊಟೊ ಹಾಕಿದರು ಅದನ್ನು ತೂಕದ ಯಂತ್ರದ ಮೇಲೆ ಇಟ್ಟು ತೂಗಿದ್ರು ಒಂದು ಕೆ ಜಿ ತೋರಿಸ್ತು ಹ್ಞೂ ನಾನು ಬ್ಯಾಗ್ ಹಾಕೊಂಡು ಮನೆಗೆ ತಗೋದ್ಕೊಂಡು ಬಂದೆ ಆದರೆ ನೀವು ಇಲ್ಲಿ ಇನ್ನೊಂದು ವಿಷಯ ಅಂದರೆ ಪಾತ್ರೆ ಜೊತೆ ಟೊಮೊಟೋನು ತೂಗಿದ್ದೀರಾ ಪಾತ್ರೆನೇನಾದರೂ ಸೆಪ್ರೇಟಾಗಿ ತೂಗುದ್ರಾ ಓ ಖಂಡಿತ ಮೇಡಮ್ ಅಲ್ಲೇ ನಾನು ತಪ್ಪು ಮಾಡಿದ್ದೀರಿ ನಾನು ಪಾತ್ರೆ ಇಡೋಕ್ಕೆ ಮುಂಚಿತವಾಗಿ ಸ್ಕೇಲಲ್ಲಿ ಜೀರೋ ಇತ್ತು ಅಂತ ನಾನು ಕನ್ಫರ್ಮ್ ಮಾಡಿಕೊಂಡೆ ಆದರೆ ಪಾತ್ರೆಯಲ್ಲಿ ಅವ್ನು ಟೊಮೊಟೊ ಇಟ್ಟಾಗ ಪಾತ್ರೆ ತೂಕನ ನಾನು ಲೆಸ್ ಮಾಡಿಸ್ಬೇಕಾಗಿತ್ತು ಅಂತ ಗೊತ್ತಾಗಲಿಲ್ಲ ಮೇಡಮ್ ಹಾಗಾಗಿ ಏನು ಮಾಡಿದೆ ಗೊತ್ತಾ ನಾನು ನೀವು ಹೇಳ್ದಾಗೇ ಮತ್ತೆ ಟೊಮೊಟೊ ಸಹಿತ ವಾಪಸ್ ಅಂಗಡಿಗೆ ಹೋದೆ ಸರಿ ವಾಪಸ್ ಅಂಗಡಿಗೆ ಹೋಗಿ ಏನು ಮಾಡಿದೆ ಗೊತ್ತಾ ನೋಡಿ ಫೋಟೋ ಸಮೇತ ಮಾಹಿತಿ ತಂದಿದ್ದೀನಿ ಈಗಿತ್ತು ಏನು ಇಲ್ಲ ಏನೂ ಇಲ್ಲ ಮೇಡಮ್ ನನಗೆ ಆತ ತೂಕ ಕೊಟ್ಟಿದ್ದು ಹೀಗೇನೆ ಮೇಡಮ್ ನೋಡಿ ಒಂದು ಕೆಜಿ ಅರವತ್ತೈದು ಗ್ರಾಮ್ ಕಾಣಿಸ್ತಾ ಇದೆ ಈಗ ಟೊಮೊಟೊ ಮಾತ್ರ ಇದೆ ಅಲ್ಲಿ ಎಸ್ ಮೇಡಮ್ ನೀವು ಹೇಳ್ದಾಗೇನೆ ಕೇವಲ ಟೊಮೊಟೊ ಅಷ್ಟೇ ತೂಗ್ದೆ ನಾನು ಅಲ್ಲಿ ನೋಡಿದ್ರೆ ಏಳ್ನೂರ ಎಂಬತ್ತು ಗ್ರಾಮ್ ಬಂತು ಆನಂತರ ನನಗಿನ್ನೂ ಕುತೂಹಲ ಇತ್ತು ಉಳ್ದಂತಹ ತೂಕ ಯಾವುದು ಅಂತ ನೋಡಿದ್ರೆ ಆ ಪಾತ್ರೆ ತೂಕ ಆಗಿತ್ತು ಆನಂತರ ಅಂಗಡಿ ಅವ್ನಿಗೆ ಹೇಳ್ದೆ ಅಲ್ಲಪ್ಪ ನನಗೆ ನೀನು ಈ ರೀತಿ ಮೋಸ ಮಾಡಿದ್ರೆ ಇನ್ನು ಇತರರಿಗೆ ಎಷ್ಟು ಮೋಸ ಮಾಡ್ಬೋದು ನೀನು ಅಂತ ಹಾಗಾಗಿ ಅವ್ನಿಗೆ ಹೇಳಿದೆ ತೂಗಬೇಕಾದ್ರೆ ಸರಿಯಾಗಿ ನೀನು ಕ್ರಮಗಳನ್ನು ಅನುಸರಿಸಬೇಕು ಸೊ ಹಾಗಾಗಿ ಗ್ರಾಹಕರೇ ದೇವರು ಅಂತ ನೀವು ಪೂಜಿಸ್ತೀರಿ ಬೋರ್ಡ್ಗಳಲ್ಲಿ ಹಾಕ್ಕೊಳ್ತೀರಿ ಈ ರೀತಿಯ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳಿ ಮತ್ತೆ ನಾನು ಒಂದು ಕೆ ಜಿ ಟೊಮೊಟೊ ತೂಗಿಸ್ಕೊಂಡು ಮನೆಗೆ ಬಂದೆ ಇದು ನೆನ್ನೆ ನಡೆದಂಥ ವಿಚಾರ ಸೊ ಈ ವಿಷಯ ಇವತ್ತು ಪ್ರಸ್ತಾಪ ಆಗ್ತಿದೆ ಅಂದರೆ ಇವತ್ತು ಅಳತೆಗಳ ಬಗ್ಗೆನೇ ಏನೋ ಒಂದು ವಿಷಯ ಇದೆ ಅಲ್ವಾ ಮೇಡಮ್ ತಿಳಿಸ್ಕೊಳ್ಳಬೇಕು ಮಕ್ಕಳಿಗೆ ಯಾಕೆಂದ್ರೆ ನಮ್ಮ ಮಕ್ಕಳು ಕೂಡ ಈ ರೀತಿ ಮೋಸ ಆಗೋದನ್ನ ತಪ್ಪಿಸೋದಕ್ಕೆ ನಾವು ಅವರಿಗೆ ಅಳತೆಗಳ ಬಗ್ಗೆ ತಿಳಿಸ್ಕೊಡೋಣ ಒಂದು ವಿಚಾರವಂತೂ ಸ್ಪಷ್ಟ ಮೇಡಮ್ ನಮ್ಮ ಮಕ್ಕಳಿಗೆ ಈ ಅಳತೆ ಮತ್ತು ಮಾನಗಳ ಬಗ್ಗೆ ತಿಳಿಸ್ಕೊಟ್ಬಿಟ್ರೆ ಅವರು ಅವ್ರ ಸ್ನೇಹಿತರಿಗೆ ತಿಳಿಸ್ತಾರೆ ಅವ್ರ ಪೋಷಕರಿಗೆ ತಿಳಿಸ್ತಾರೆ ಒಟ್ಟಾರೆ ಒಂದು ಜನಜಾಗೃತಿ ವಿಜ್ಞಾನದ ಮೂಲಕ ನಡೆಯುತ್ತೆ ಹಾಗಿದ್ರೆ ಈಗ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಸರ್ ಖಂಡಿತವಾಗಿಯೂ ಮೇಡಮ್ ಮಕ್ಕಳೇ ನಿಮಗೆ ಈ ಹಿಂದಿನ ತರಗತಿಗಳಲ್ಲಿ ಎಂಟನೇ ತರಗತಿವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಅಳತೆ ಮತ್ತು ಮಾಪನಗಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಿ ಮತ್ತೆ ಕೆಲವು ವಿಚಾರಗಳನ್ನ ನಿಮಗೆ ಪುನರ್ಮನನ ಆಗೋ ಥರ ಮಾಡ್ತೀನಿ ಹಾಗಿದ್ರೆ ಅಳತೆ ಏನು ಅಳತೆ ಅಂದರೆ ಗೊತ್ತಿದೆ ನಿಮಗೆ ಯಾವ ಪರಿಮಾಣವನ್ನು ಅಳೆಯಬೇಕಾಗಿದೆಯೋ ಅದನ್ನು ಮತ್ತೊಂದು ಆದರ್ಶ ಪರಿಮಾಣದೊಂದಿಗೆ ಅಳೆಯುವುದನ್ನೇ ಅಥವಾ ಹೋಲಿಕೆ ಮಾಡುವುದನ್ನೇ ಅಳತೆ ಅಂತ ಕರಿತೀವಿ ಒಂದು ಆದರ್ಶ ಪರಿಮಾಣದ ಜೊತೆಗೆ ಅಳಿಬೇಕಾಗಿರುವಂತಹ ವಸ್ತುಗಳನ್ನು ಹೋಲಿಕೆ ಮಾಡಿ ಅಳಿತೀವಿ ಅದೇ ಅಳತೆ ಈ ಅಳತೆಗಳನ್ನು ನಿರ್ಧರಿಸಲಿಕ್ಕೆ ಕೆಲವೊಂದು ಮಾನಗಳನ್ನ ನಾವು ಬರ್ಕೊಂಡಿದ್ದೀವಿ ಏನ ಮಾನಗಳು ಅಂತ ಹೇಳಿದರೆ ಈ ಮೂಲಭೂತ ಪರಿಮಾಣಗಳನ್ನು ಅಳಿಲಿಕ್ಕೆ ನಾವು ಮತ್ತೊಂದು ಆದರ್ಶ ಪರಿಮಾಣಗಳನ್ನು ನಾವು ತೆಗೆದುಕೊಳ್ತೀವಿ ಅವುಗಳನ್ನೇ ಮಾನಗಳು ಅಥವಾ ಮೂಲಮಾನಗಳು ಅಂತ ಕರಿತೀವಿ ನಿಮಗಿದೆಲ್ಲ ಗೊತ್ತಿದೆ ದೂರವನ್ನು ಮೀಟರ್ ಅಥವಾ ಕಿಲೋಮೀಟರ್ನಲ್ಲಿ ಅಳಿತಾ ಇದ್ದೀವಿ ಆದರ್ಶ ಪರಿಮಾಣ ಯಾಕೆ ಬೇಕು ಖಂಡಿತವಾಗಿ ಇದನ್ನು ಮಕ್ಳಿಗೆ ತಿಳಿಸ್ಬೇಕು ಯಾಕೆ ಅಂದರೆ ನಾವು ನಮ್ಮ ನಿತ್ಯ ಜೀವನದಲ್ಲಿ ಹಲವಾರು ಸನ್ನಿವೇಶಗಳಲ್ಲಿ ಅಳತಿಯನ್ನ ಒಂದಲ್ಲ ಒಂದು ವಸ್ತುವಿಗೆ ಮಾಡ್ತಿರ್ತೀವಿ ಅಲ್ವಾ ಆಗ ನಾವು ಅದನ್ನು ಸರಿಯಾಗಿದೆಯೋ ಅಥವಾ ಇಲ್ಲವೋ ಅಂತ ತಿಳಿದುಕೊಳ್ಳೋಕ್ಕೆ ಅಥವಾ ನಾವು ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ನಮ್ಗೆ ವ್ಯವ ವ್ಯವಹರಿಸಬೇಕಲ್ವಾ ನಮಗೆ ದಿನನಿತ್ಯ ಜೀವನದ ವಸ್ತುಗಳನ್ನು ಕೊಂಡುಕೊಳ್ಳೋಕ್ಕೆ ಆಗ್ಬೋದು ಅಥವಾ ನಾವು ತಯಾರಿಸಿದಂತಹ ಬೆಳೆದಂಥ ಬೆಳೆಗಳು ಅಥವಾ ಪದಾರ್ಥಗಳನ್ನು ಮಾರಲಿಕ್ಕಾಗ್ಬೋದು ನಮಗೆ ಆ ಪರಿಮಾಣಗಳು ಆದರ್ಶ ಪರಿಮಾಣಗಳು ಅದ್ರ ಬಗ್ಗೆ ಮಾಹಿತಿ ಇರಬೇಕಲ್ವಾ ಸೊ ಹಾಗಾಗಿ ಮಕ್ಕಳು ಇವೆಲ್ಲ ಒಂದು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋದು ಉತ್ತಮ ಮೇಡಮ್ ಹಾಗಿದ್ರೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಖಂಡಿತ ಅಳತೆ ಮಾನಗಳ ಬಗ್ಗೆ ತಿಳಿಸ್ಕೊಡಿ ಅಂತ ನೀವ್ ನನಗೂ ಕುತೂಹಲ ಇದೆ ಬೇಗ ಅಂತ ಆದ್ರೆ ಒಂದು ಕಥೆಯನ್ನ ಹೇಳ್ಬಿಟ್ಟ ಆ ನಂತರ ತಿಳಿಸ್ಕೊಡ್ತೀನಿ ಹಿಂದೊಮ್ಮೆ ನನ್ನ ವಿದ್ಯಾರ್ಥಿ ಸೈನ್ಸ್ ತರಗತಿಯಲ್ಲಿ ಈ ವಿಚಾರನ ತಿಳಿಸಿದ್ದ ಏನಪ್ಪ ವಿಚಾರ ಅಂತ ಅಂದ್ರೆ ಅವನ ಒಂದು ಪ್ಯಾಂಟ್ ಹೊಲಿಸ್ಕೊಂಡಿದ್ದ ಅದು ತುಂಬಾ ಉದ್ದ ಆಗಿತ್ತು ಎಷ್ಟು ಉದ್ದ ಆಗಿತ್ತು ಅಂತ ಅವನ ಒಂದು ಗೇಣಿನಷ್ಟು ಉದ್ದ ಆಗಿತ್ತು ಅದನ್ನು ಅಳತೆ ಮಾಡ್ಕೊಂಡಿದ್ದ ಟೈಲರ್ ಅಂಗಡಿಗೆ ಹೋಗ್ಬಿಟ್ಟು ಟೈಲರ್ ಹತ್ರ ಒಂದು ಗೇಣಷ್ಟು ಉದ್ದವನ್ನು ಕಟ್ ಮಾಡಿಬಿಡಿ ಅಂತ ಹೇಳ್ದ ಅಂಗಡಿಯವನು ಆಯ್ತಪ್ಪ ನೀನು ಸಂಜೆ ಬಾ ಅಂತ ಹೇಳ್ದ ಮತ್ತೆ ಸಂಜೆ ಹೋಗಿ ವಿದ್ಯಾರ್ಥಿ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಬಂದು ಪ್ಯಾಂಟನ್ನು ಹಾಕ್ಕೊಂಡ್ತಾನೆ ತುಂಡ ಆಗ್ಬಿಟ್ಟಿದೆ ಮತ್ತೆ ಓಡ್ತಾನೆ ವಿದ್ಯಾರ್ಥಿ ಅಂಗಡಿಯವನ ಹತ್ರ ಹೇಳ್ತಾನೆ ನಾನು ನಿಮಗೆ ಒಂದು ಗೇಣಿ ಕಟ್ ಹೇಳಿದೆ ನೀವು ಜಾಸ್ತಿ ಕಟ್ ಮಾಡಿಬಿಟ್ಟಿದ್ದೀರಿ ನೋಡಿ ನಂಗೆ ತುಂಡ ಆಗಿದೆ ಅಂತ ಇಲ್ಲ ಮರಿ ನಾನು ನೀನು ಹೇಳಿದಷ್ಟೇ ಕಟ್ ಮಾಡಿದ್ದೀನಿ ಬೇಕಾದ್ರೆ ನೋಡು ಕಟ್ ಮಾಡಿರೋ ಪ್ಯಾಂಟ್ ಪೀಸನ್ನು ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಪ್ಯಾಂಟನ್ನು ಜೋಡಿಸ್ಬಿಟ್ಟು ಅವನ ಕೈಯಲ್ಲಿ ಒಂದು ಗೇಣನ್ನು ತೋರಿಸ್ತಾನೆ ಇಲ್ಲ ಇಲ್ಲ ಅಂಕಲ್ ನಾನು ಹೇಳಿದ್ರು ನನ್ನ ಒಂದು ಗೇಣು ನಿಮ್ಮ ಕೈಯಲ್ಲ ಅಂತ ಹೇಳ್ತಾನೆ ಇಲ್ಲೇ ಇರೋದಲ್ವ ವ್ಯತ್ಯಾಸ ಒಬ್ಬೊಬ್ರಿಗೆ ಕೈ ಹೇಳುತ್ತೆ ಒಂದೊಂದು ಇರುತ್ತೆ ಏ ವಿದ್ಯಾರ್ಥಿ ಅದೇ ಹೇಳ್ದೆ ಮೇಡಮ್ ನಾನು ಹೀಗೆ ಪಾಠವನ್ನು ಮಾಡ್ತಿರ್ಬೇಕಾದ್ರೆ ವಿಜ್ಞಾನದ ವಿಚಾರಗಳನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಸರ್ ಇಲ್ಲಾಂದ್ರೆ ನಾವು ಈ ರೀತಿ ಮೋಸ ಹೋಗ್ತೀವಿ ಅನ್ನೋದನ್ನು ಅವನು ಹೇಳ್ದ ಎಲ್ಲ ವಿದ್ಯಾರ್ಥಿಗಳವ್ನ ಚಪ್ಪಾಳೆ ತಟ್ಟಿದ್ರು ಇದು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅಳತಿಯಲ್ಲಿನ ಏಕರೂಪತೆಯನ್ನು ಪಡೆದುಕೊಳ್ಳಲಿಕ್ಕೆ ಪ್ರಪಂಚದ ಯಾವುದೇ ಮೂಲೆಗೋದ್ರೂ ಅಳತೆ ಒಂದೇ ರೀತಿ ಏಕರೂಪವಾಗಿರಬೇಕು ಅನ್ನೋದನ್ನು ಎಲ್ಲ ದೇಶಗಳು ಒಟ್ಟಾಗಿ ಸೇರಿ ಒಂದು ಪದ್ಧತಿಯನ್ನು ಜಾರಿಗೆ ತಂದರು ಅದೇ ಅಂತಾರಾಷ್ಟ್ರೀಯ ಪದ್ಧತಿ ಅಥವಾ ನೀವು ಹೇಳ್ದಾಗೆ ಎಸ್ ಐ ಪದ್ಧತಿ ಈ ಎಸ್ ಐ ಪದ್ಧತಿಯಲ್ಲಿ ಮೂಲಭೂತವಾಗಿ ಏಳು ಭೌತಿಕ ಪರಿಮಾಣಗಳನ್ನು ಅಳಿತೀವಿ ಮೇಡಮ್ ಅವುಗಳನ್ನು ಆಧರಿಸ್ಕೊಂಡೇ ಉಳಿದ ಪರಿಮಾಣಗಳನ್ನು ನಾವು ಅಳಿತೀವಿ ಆ ಏಳು ಪರಿಮಾಣಗಳು ಯಾವ್ಯಾವು ಮತ್ತು ಅದರ ಮೂಲಮಾನ ಈಗ ನಾವು ನೋಡೋಣ ಮೊದಲನೇದಾಗಿ ದ್ರವ್ಯರಾಶಿ ಆ ದ್ರವ್ಯ ನಾವು ಕಿಲೋಗ್ರಾಮ್ನಲ್ಲಿ ಅಳತೆ ಮಾಡ್ತೀವಿ ಇವತ್ತಿಗೂ ಪ್ರಪಂಚದಾದ್ಯಂತ ಯಾವುದೇ ವಸ್ತುವನ್ನು ಅಂಗಡಿಯಲ್ಲಿ ಕೊಂಡ್ಕೊಳ್ಲಿಕ್ಕೆ ಅಥವಾ ಮಾರಲಿಕ್ಕೆ ನಾವು ಬಳಸ್ತಾ ಇರುವಂಥದ್ದು ಕೆ ಜಿ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಬೇಳೆ ಅಥವಾ ಕೆ ಜಿ ಟೊಮ್ಯಾಟೊ ಇನ್ನು ಮುಂದಿನದ್ದು ದೂರ ಈ ದೂರವನ್ನು ಮೀಟರ್ನಲ್ಲಿ ಅಳಿತೀವಿ ಮೇಡಮ್ ಇದರಲ್ಲೂ ಬೇರೆ ಬೇರೆ ಅಳತೆಗಳಿದೆ ಅಂದರೆ ಇದು ಆದರ್ಶಮಾನವಾದಂಥದ್ದು ಚಿಕ್ಕದಾದರೆ ಸೆಂಟಿಮೀಟರ್ ದೊಡ್ಡದಾದರೆ ಕಿಲೋಮೀಟರ್ ಅದಕ್ಕಿಂತ ದೊಡ್ಡದಾದರೆ ನಮ್ಮ ವಿದ್ಯಾರ್ಥಿಗಳೇ ಕಂಡುಕೊಳ್ಳಿ ಅದೇನೇನು ಅಂತ ಮುಂದಿನ ಪರಿಮಾಣಕ್ಕೆ ಹೋಗೋಣ ಕಾಲವನ್ನು ನಾವು ಸೆಕೆಂಡ್ಗಳಲ್ಲಿ ಅಳತೆ ಮಾಡ್ತೇವೆ ಉಷ್ಣತೆಯನ್ನು ಅಳೆಯುವಂಥ ಏಕಮಾನ ಕೆಲ್ವಿನ್ ಆನಂತರ ವಿದ್ಯುತ್ ಪ್ರವಾಹವನ್ನು ಅಳಿಬೇಕಾಗಿತ್ತು ಏಕೆಂದರೆ ದಿನನಿತ್ಯ ಜೀವನದಲ್ಲಿ ನಾವು ವಿದ್ಯುತ್ ಪ್ರವಾಹವನ್ನು ಬಳಸ್ಕೊಳ್ತಾ ಇದ್ದೀವಿ ಆ ವಿದ್ಯುತ್ತಿನಿಂದ ಸಾಕಷ್ಟು ಕೆಲಸಗಳನ್ನ ನಾವು ಪಡ್ಕೊಳ್ತಾ ಇದ್ದೀವಿ ಹಾಗಾಗಿ ಅದರ ಅಳತೆಯನ್ನು ಕೂಡ ಮಾಡಬೇಕಾಗಿತ್ತು ಅದನ್ನು ಆ್ಯಂಪಿಯರನ್ನು ಎಸ್ ಐ ಯುನಿಟ್ಟಿಂದ ಸೂಚಿಸ್ತಾ ಇದ್ದೀವಿ ತದನಂತರ ಬೆಳಕಿನ ತೀವ್ರತೆ ಕ್ಯಾಂಡಲ್ ಆಗಿದೆ ಕರಿತೀವಿ ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಅದನ್ನು ನಾವು ಅಳಿಲಿಕ್ಕೆ ಕ್ಯಾಂಡಲ್ ಅನ್ನೋ ಎಸ್ ಐ ಮಾನವನ್ನು ಬಳಸ್ಕೊಂಡ್ವಿ ಆನಂತರ ದ್ರವ್ಯದ ಮೊತ್ತ ಕ್ವಾಂಟಿಟಿ ಆಫ್ ದಿ ಸಬ್ಸ್ಟೆನ್ಸ್ ಅಂತ ಕರಿತೀವಿ ಅದು ಮೋಲ್ನಲ್ಲಿ ವ್ಯಕ್ತಪಡಿಸಿದ್ವಿ ಇದನ್ನ ಮಕ್ಕಳಿಗೆ ಗೊತ್ತಿದೆ ಮೇಡಮ್ ಎಂಟನೇ ಕ್ಲಾಸಲ್ಲಿ ಓದಿದ್ದಾರೆ ಅವಗ್ಯಾಡ್ರೋ ನಂಬರ್ ಅಂದ್ರೆ ಏನು ಅಂತ ಹೌದು ಅಲ್ವಾ ಎಸ್ ಮಕ್ಕಳೇ ಈ ಮೋಲ್ ಮತ್ತು ಅವಗ್ಯಾಡ್ರೋ ನಂಬರ್ಗಿರುವಂಥ ಸಂಬಂಧವನ್ನು ಒಂದು ಸ್ವಲ್ಪ ನೆನಪು ಮಾಡ್ಕೊಂಬಿಡಿ ಸಾಧ್ಯ ಆದರೆ ಒಂದು ಕಡೆ ಬರೆದಿಟ್ಕೊಂಬಿಡಿ ಇದಿಷ್ಟು ಆದರ್ಶ ಪರಿಮಾಣಗಳು ಎಸ್ ಬಗ್ಗೆ ನೀವು ತಿಳಿಸ್ಕೊಟ್ರಿ ಆದ್ರೆ ನಾವು ದಿನನಿತ್ಯದಲ್ಲಿ ಈ ಎಲ್ಲ ಎಸ್ ಐ ಮೂಲಮಾನ ಬಳಸ್ತೀವ ಒಂದಲ್ಲ ಒಂದು ಬಳಸ್ತೀವಿ ನಿತ್ಯ ಜೀವನದಲ್ಲಿ ಅಳತೆ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಈಗ ಒಂದು ಸನ್ನಿವೇಶವನ್ನು ನೋಡೋಣ ಇಲ್ಲಿ ಗ್ರಾಹಕ ಮತ್ತೆ ವರ್ತಕ ಇಬ್ಬರು ಇದ್ದಾರೆ ಹ್ಮ್ ಆ ಗ್ರಾಹಕ ಒಂದು ಕೆ ಜಿ ಅಕ್ಕಿ ಮತ್ತು ಒಂದು ಕೆ ಜಿ ಎಣ್ಣೆ ತೆಗೆದುಕೊಂಡು ಮನೆಗೆ ಹೋಗ್ತಿದ್ದಾನೆ ಅಂತ ಅಂದ್ಕೊಳ್ಳೋಣ ಈ ಸನ್ನಿವೇಶದಲ್ಲಿ ನಾವೀಗಾಗಲೇ ಕಲ್ತ್ಕೊಂಡಲ್ಲ ಮಾನಗಳು ಅಂತ ಮೂಲಭೂತ ಪರಿಮಾಣಗಳು ಅಂತ ಅವುಗಳ್ನ ಗುರ್ತಿಸ್ಲಿಕ್ಕಾಗತ್ತಾ ಯಾವ್ಯಾವ ಪರಿಮಾಣಗಳನ್ನು ನಾವು ಗುರ್ತಿಸ್ಬೋದು ಅನ್ನೋದನ್ನು ನೋಡೋಣವಾ ಮೇಡಮ್ ನೀವೇ ಸ್ಟಾರ್ಟ್ ಮಾಡಿ ನಿಮಗೆ ತತ್ಕ್ಷಣ ಗುರುತಿಸಬಹುದಾದಂತಹ ಪರಿಮಾಣಗಳು ಯಾವ್ಯಾವು ಸಾಧ್ಯ ಆದ್ರೆ ಅದಕ್ಕೆ ಎಸ್ ಐಮಾನನೋ ತಿಳಿಸ್ಬಿಡಿ ಈಗ ಅವರು ಅಕ್ಕಿಯನ್ನ ಅಥವಾ ಬೇಳೆಯನ್ನ ತಗೊಂಡ್ರು ಅಂತ ಇಟ್ಕೊಳ್ಳಿ ಅದರಲ್ಲಿ ನಾವು ಬಳಸೋದು ರಾಶಿಯನ್ನ ತೂಕ ಹಾಕೋದು ಅದು ಸರಿ ಅಲ್ಲಿ ಘನವನ್ನ ಜಿಯಲ್ಲಿ ವ್ಯಕ್ತಪಡಿಸಿದ್ರು ಸರಿ ನಾನು ಹೇಳ್ತೀನಿ ಅವರು ಒಂದು ಲೀಟರ್ ಎಣ್ಣೆ ತೆಗೆದುಕೊಂಡಿದ್ದಾರೆ ದ್ರವವನ್ನು ತೆಗೆದುಕೊಂಡಿದ್ದಾರೆ ವ್ಯಕ್ತಪಡಿಸ್ತಾ ಇದ್ದೀವಿ ಇನ್ನೊಂದು ಸನ್ನಿವೇಶ ನೀವು ಹೇಳಿ ಅವರು ಮನೆಯಿಂದ ಬಂದ್ರು ಬಿಟ್ಟಂತಹ ಟೈಮು ಮನೆ ರೀಚ್ ಹತ್ರ ಇದ್ರೆ ಸೆಕೆಂಡ್ಗಳಲ್ಲಿ ಸ್ವಲ್ಪ ದೂರ ಇದ್ರೆ ನಿಮಿಷಗಳಲ್ಲಿ ಮತ್ತಷ್ಟು ದೂರ ಇದ್ರೆ ಗಂಟೆಗಳಲ್ಲಿ ಅಲ್ವಾ ನಾನೊಂದು ಹೇಳಲಾ ಹೇಳಿ ಅಲ್ಲಿ ಮನೆಯಿಂದ ಅಂಗಡಿಗಿರುವಂತಹ ದೂರವನ್ನು ಕೂಡ ಅಳಿಬಹುದು ಮೇಡಮ್ ಹೌದು ಹತ್ರ ಇದ್ರೆ ಮೀಟರು ಜಾಸ್ತಿ ದೂರ ಇದ್ರೆ ಕಿಲೋಮೀಟರ್ ನೋಡಿ ಮಕ್ಕಳ ನಿತ್ಯ ಜೀವನದಲ್ಲಿ ಅಳತೆ ಅನ್ನೋದು ನಮ್ಮ ಜೀವನದ ಜೊತೆ ಜೊತೆಗೆ ಯಾವ ರೀತಿ ಬರ್ತಾ ಇದೆ ಅಂತ ಎಲ್ಲರಿಗೂ ಅವ್ರವ್ರ ಜೀವನದಲ್ಲಿ ವಿಜ್ಞಾನನೇ ತುಂಬಿರುತ್ತೆ ಅದನ್ನು ಅವರು ಗುರುತಿಸ್ಕೋಬೇಕು ಅಲ್ವಾ ಮೇಡಮ್ ನಮ್ಮ ಮಕ್ಕಳು ಖಂಡಿತವಾಗಿಯೂ ಗುರುತಿಸ್ಕೊಳ್ತಾರೆ ಮೇಡಮ್ ಅಳತೆ ಅದರ ಮಾನಗಳು ಅಳತೆಯ ಸನ್ನಿವೇಶಗಳು ಎಲ್ಲ ತಿಳಿಸ್ಕೊಟ್ಬಿಟ್ವಿ ಅಳತೆಯ ನಿಖರತೆನೂ ಕೂಡ ಮಕ್ಳಿಗೆ ತಿಳಿಸ್ಬೇಕಾಗತ್ತೆ ಅಲ್ವಾ ವಿಜ್ಞಾನದ ವಿದ್ಯಾರ್ಥಿಗಳಾಗಿ ಅವರು ನಿಖರತೆಯ ಬಗ್ಗೆ ತಿಳ್ಕೋಬೇಕು ಹೌದು ಮಕ್ಕಳ ನಮಗೆ ನಿಖರತೆ ಅಂತ ಬಂದಾಗ ನಾವು ನಿತ್ಯ ಬಳಸ್ತಾ ಇರುವಂತಹ ಸಾಧನಗಳಲ್ಲೋ ಅಥವಾ ನಾವು ಮಾಡ್ತಾ ಇರುವಂಥ ಶೈಕ್ಷಣಿಕ ಚಟುವಟಿಕೆಗಳಲ್ಲೋ ಉದಾಹರಣೆಗೆ ಗಣಿತದ ಕಾರ್ಯದಲ್ಲೋ ಅಥವಾ ವಿಜ್ಞಾನದ ಕಾರ್ಯಗಳಲ್ಲೋ ಅಳತೆಗಳನ್ನು ಮಾಡ್ತಿರ್ತೀವಿ ಆ ಅಳತೆಯಲ್ಲಿ ನಿಖರತೆಯನ್ನು ಸಾಧಿಸೋದು ಹೇಗೆ ಅನ್ನೋದನ್ನು ನೋಡೋದೇ ಆದರೆ ಈಗ ನಾನು ಒಂದು ಹತ್ತು ಸೆಂಟಿಮೀಟರ್ ಗೆರೆಯನ್ನು ನಿಮಗೆ ಎಳಿಲಿಕ್ಕೆ ಹೇಳ್ತೀನಿ ನೀವು ಅದನ್ನು ಎಳಿತೀರ ಎಳೆದಂತಹ ಗೆರೆ ಸರಿನೋ ತಪ್ಪು ಅನ್ನೋದನ್ನು ಕೂಡ ನೀವು ಕುರ್ತು ಮಾಡ್ಕೊಳ್ಬೇಕು ಯಾವ ರೀತಿ ಮಾಡೋದು ಅದಕ್ಕೊಂದು ಸಣ್ಣ ವಿಡಿಯೋವನ್ನು ನಿಮಗೆ ತೋರಿಸ್ತೀನಿ ನಿಮ್ಮ ಅಳತೆ ವಿಧಾನ ಸರಿ ಇದ್ದರೆ ನಿಮ್ಮ ಜೊತೆಗೆ ನನ್ನದೊಂದು ಚಪ್ಪಾಳೆ ನಿಮಗೆ ಅಥವಾ ತಪ್ಪು ಮಾಡ್ತಾ ಇದ್ದೀರಾ ಅಂದರೆ ಆಚೆಗೆ ಆ ತಪ್ಪನ್ನು ಮಾಡಬಾರದು ಹತ್ತು ಸೆಂಟಿಮೀಟರ್ ಗೆರೆಯನ್ನು ಎಳೆಯುವಂಥ ವಿಧಾನವನ್ನು ಒಂದು ವಿಡಿಯೋದ ಮೂಲಕ ನೋಡಿ ಮಕ್ಕಳೇ ನಾನು ಹತ್ತು ಸೆಂಟಿಮೀಟರ್ ಉದ್ದವಿರುವ ರೇಖೆಯನ್ನು ಎಳೆಯಬೇಕಾಗಿದೆ ಈ ರೇಖೆಯನ್ನು ನಾನು ಎರಡು ರೀತಿಯಲ್ಲಿ ಎಳಿತೀನಿ ಮೊದಲನೇದು ಒಂದು ಸೆಂಟಿಮೀಟರ್ನಿಂದ ಪ್ರಾರಂಭಿಸಿ ಹತ್ತು ಸೆಂಟಿಮೀಟರ್ವರೆಗೆ ಅಳತೆಯನ್ನು ತೆಗೆದುಕೊಳ್ತೀನಿ ನಾನು ಇಳಿದಿರುವಂತಹ ರೇಖೆ ನೋಡಿ ಒಂದರಿಂದ ಪ್ರಾರಂಭವಾಗಿದೆ ಹತ್ತರಲ್ಲಿ ಕೊನೆಗೊಂಡಿದೆ ಮತ್ತೊಂದು ರೇಖೆಯನ್ನು ನಾನು ವೃದ್ಧಿಸ್ತೀನಿ ಮತ್ತೊಂದು ರೇಖೆಯನ್ನು ಎಳಿತಾ ಇದ್ದೀನಿ ಇಲ್ಲಿ ಸೊನ್ನೆಯಿಂದ ಪ್ರಾರಂಭಿಸ್ತಾ ಇದ್ದೀನಿ ಹತ್ತರವರೆಗೆ ರೇಖೆಯನ್ನು ವೃದ್ಧಿಸಿದ್ದೀನಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಸೊನ್ನೆಯಿಂದ ಪ್ರಾರಂಭಗೊಂಡಿದೆ ಸೊನ್ನೆಯಿಂದ ಆನಂತರ ಹತ್ತರವರೆಗೆ ವೃದ್ಧಿಯಾಗಿದೆ ಈ ಒಂದು ವಿಧದಲ್ಲಿ ಒಂದರಿಂದ ಪ್ರಾರಂಭವಾಗಿದೆ ಹತ್ತರಲ್ಲಿ ಕೊನೆಗೊಂಡಿದೆ ಈಗ ನಿಮಗೆ ಎರಡು ರೀತಿಯ ಗೆರೆಗಳನ್ನು ತೋರಿಸ್ತಾ ಇದ್ದೀನಿ ಈಗ ನಾನು ಎಳೆದಿರುವಂತಹ ಈ ಎರಡು ಗೆರೆಗಳಲ್ಲಿ ಸರಿಯಾದಂತಹ ಗೆರೆ ಯಾವುದು ಸರಿಯಾದ ಅಳತೆಯನ್ನು ಹೊಂದಿರುವಂತಹ ಗೆರೆ ಯಾವುದು ನಿಮಗೆ ಗೊತ್ತಾಯಿತು ಮೊದಲನೇ ಗೆರೆ ಎಳೆದಿರುವಂತಹ ವಿಧಾನ ತಪ್ಪಿದೆ ಎರಡನೇ ಗೆರೆಯ ಉದ್ದ ಅಥವಾ ರಚಿಸಿರುವಂತಹ ಕ್ರಮ ಸರಿಯಾಗಿದೆ ಯಾಕೆಂದರೆ ಸೊ ಇಲ್ಲಿ ನಾವು ಯಾವುದೇ ಗೆರೆಯನ್ನು ರಚಿಸಬೇಕಾದ್ರೆ ಸೊನ್ನೆಯಿಂದ ಪ್ರಾರಂಭಿಸಿ ಹತ್ತಕ್ಕೆ ಎಂಡ್ ಮಾಡಬೇಕು ಆದರೆ ನಾನು ಒಂದರಿಂದ ಪ್ರಾರಂಭಿಸಿ ವೃದ್ಧಿಸಿದ್ದರಿಂದ ನನಗೆ ಇಲ್ಲಿ ಕೇವಲ ಒಂಬತ್ತು ಸೆಂಟಿಮೀಟರ್ ಅಳತೆಯನ್ನು ತೋರಿಸ್ತಾ ಇದೆ ಹಾಗಾಗಿ ಈ ಗೆರೆ ಹತ್ತು ಸೆಂಟಿಮೀಟರ್ ಗೆರೆಯನ್ನು ಸೂಚಿಸುವುದಿಲ್ಲ ಎರಡನೇ ವಿಧಾನದಲ್ಲಿ ಸೊನ್ನೆಯಿಂದ ಪ್ರಾರಂಭಿಸಿದ್ದೀನಿ ಆನಂತರ ಹತ್ತರವರೆಗೆ ಸಂಖ್ಯೆಯನ್ನು ಗುರುತು ಮಾಡಿಕೊಂಡು ರೇಖೆಯನ್ನು ವೃದ್ಧಿಸಿದ್ದೀನಿ ನನಗೆ ದೊರೆತಿರುವಂತಹ ರೇಖೆಯ ಉದ್ದ ಹತ್ತು ಸೆಂಟಿಮೀಟರ್ ಸರಿಯಾಗಿದೆ ನಾವು ಗಣಿತದಲ್ಲಾಗಲಿ ಅಥವಾ ವಿಜ್ಞಾನದಲ್ಲಾಗಲಿ ನಿರ್ದಿಷ್ಟ ಅಳತೆಯ ರೇಖೆಗಳನ್ನು ರಚಿಸಬೇಕಾದ್ರೆ ಈ ಒಂದು ಅಂಶವನ್ನು ಗಮನಿಸಬೇಕಾಗತ್ತೆ ಈಗ ನೀವು ಹತ್ತು ಸೆಂಟಿಮೀಟರ್ ರೇಖೆಯನ್ನು ಯಾವ ರೀತಿ ಎಳೆಯೋದು ಅಂತ ತೋರಿಸ್ಕೋ ತೋರಿಸ್ಕೊಟ್ಟೆ ಅದನ್ನ ಈಗ ಸ್ಕೇಲಲ್ಲಿ ಅಳಿಬೇಕಾದ್ರೆ ಅದನ್ನು ನೋಡುವಂಥದ್ದು ಅಂದರೆ ಆ ಸಂಖ್ಯೆಯನ್ನು ಯಾವ ನೋಡೋವಂಥ ಯಾವುದಾದ್ರೂ ವಿಧಾನ ಇದೆಯಾ ಮೇಲಿಂದನೋ ಸೈಡಿಂದನೋ ಆ ಥರ ಏನಾದರೂ ಇದೆಯಾ ಖಂಡಿತ ಇದೆ ಮೇಡಮ್ ಲಂಬವಾಗಿ ನೋಡಬೇಕಾಗತ್ತೆ ಸ್ಕೇಲಲ್ಲಿ ಹೆಂಗೋ ಅಳದ್ವಿ ಅದರ ವಿಧಾನವನ್ನು ನಾವು ತಿಳ್ಕೊಂಡ್ವಿ ಆಗಿದ್ರೆ ಹಾಗಿದ್ರೆ ಬೀಕರ್ ನಮ್ಮ ಮಕ್ಕಳು ಸೈನ್ಸ್ ಲ್ಯಾಬರೋಟರಿನಲ್ಲಿ ಬೀಕರ್ಗಳು ಮತ್ತು ಮೆಜರಿಂಗ್ ಜಾರ್ಗಳನ್ನ ಬಳಸ್ತಿರ್ತಾರೆ ಅದರಲ್ಲಿ ಮಾರ್ಕಿಂಗ್ ಇರುತ್ತೆ ಅದು ನೋಡುವಂಥ ವಿಧಾನ ಹೇಗೆ ಇದೊಂದು ಮೆಜರಿಂಗ್ ಜಾರಿ ಇದರಲ್ಲಿ ಒಂದು ಲಿಕ್ವಿಡ್ ಇದೆ ನೋಡಿ ನೀವು ತೋರಿಸ್ತಾ ಇರುವಂಥ ನೀರಿನಲ್ಲಿ ಆ ರೀತಿ ಅರ್ಧ ಚಂದ್ರಾಕೃತಿಯ ಮಾರ್ಕ್ ಇದೆ ಮೇಡಮ್ ಅದನ್ನು ಮಧ್ಯದಲ್ಲಿರುವಂಥದ್ದನ್ನು ಲೋಯರ್ ಮಿನಿಸ್ಕಸ್ ಅಂತ ಕರಿತೀವಿ ಅದರ ಅಂಚಿನಲ್ಲಿ ಬರುವಂತದನ್ನ ಅಪ್ಪರ್ ಮಿನಿಸ್ಕಸ್ ಅಲ್ಲಿ ಚಿತ್ರದಲ್ಲಿ ಸ್ಪಷ್ಟವಾಗಿ ಆ ಚಂದ್ರಾಕೃತಿಯ ಏನು ಮಧ್ಯ ಭಾಗ ಇದೆಯಲ್ಲ ಅದನ್ನ ನಾವು ಆದರ್ಶವಾಗಿಟ್ಕೊಂಡು ಇಲ್ಲಿ ನಾವು ಅಳತೆಯನ್ನು ಮಾಡಬೇಕು ಅಂದ್ರೆ ಲೋಯರ್ ಮೆನಿಸ್ಕಸ್ ಯಾವುದನ್ನ ತೋರಿಸ್ತಾ ಇದೆಯೋ ಅದನ್ನ ಇಲ್ಲಿ ನಾನು ಒಂದು ಅಂದಾಜಿನ ಪ್ರಕಾರ ತ್ರೀ ಹಂಡ್ರೆಡ್ ಎಮ್ ಎಲ್ ಅಂತ ನೋಡಿದೆ ಬಟ್ ಇಲ್ಲಿ ಸರಿಯಾಗಿ ಲೋಯರ್ ಮಿನಿಸ್ಕರ್ ಮಿನಿಸ್ಕಸ್ಗೆ ನೋಡಿದಾಗ ಒಂದು ಎಮ್ ಎಲ್ ಕಡಿಮೆ ಇದೆ ಎಸ್ ಇದು ಸಾಮಾನ್ಯವಾಗಿ ನಾವು ಈ ಮೆಜರಿಂಗ್ ಜಾರ್ನಲ್ಲಿ ಅಳತೆಯನ್ನು ಮಾಡಬೇಕಾದ್ರೆ ಅಥವಾ ದ್ರವವನ್ನು ಅಳತೆಯ ಮಾಡಬೇಕಾದ್ರೆ ನಾವು ಈ ಒಂದು ಮಾನದಂಡವನ್ನು ಅನುಸರಿಸಬೇಕಾಗತ್ತೆ ಇಲ್ಲಿ ನನ್ನ ಮೈಂಡಲ್ಲಿ ಮೂಡ್ತಾ ಇರುವಂಥ ಪ್ರಶ್ನೆ ಈಗ ಯಾವುದೋ ಶೇಪ್ ಇಲ್ಲದೆ ಇರುವಂಥ ಅಥವಾ ಪಟ್ಟಿಕ್ಯುಲರ್ಟಿಕ ನಿಯತವಾದಂಥ ಆಕಾರ ಇಲ್ಲದೆ ಇರುವಂಥ ಒಂದು ಕಲ್ಲನ್ನ ಅಥವಾ ಕಲ್ಲಿನ ಗಾತ್ರವನ್ನ ಅಳೆಯೋದು ಹೇಗೆ ನನಗೊಂಚೂರು ಹೇಳ್ಕೊಡ್ತೀರಾ ನಮ್ಮ ಮಕ್ಳಿಗೂ ಒಂಚೂರು ತೋರಿಸ್ತೀರಾ ಈಗ ನೀವು ಹಾಗೆ ಇದು ಅನಿಯತ ಆಕಾರವನ್ನ ಹೊಂದಿರತಕ್ಕಂಥ ಒಂದು ಕಲ್ಲು ಸೊ ಈ ಕಲ್ಲನ್ನು ನಾವು ಇವಾಗ ಇಲ್ಲಿ ಅದರ ಗಾತ್ರವನ್ನ ಕಂಡುಹಿಡೀಬೇಕು ಹಾಗೆ ಕಂಡುಹಿಡಿಯಕ್ಕಾಗಲ್ಲ ಯಾಕಂದ್ರೆ ಒಂದೊಂದು ಪ್ರದೇಶದಲ್ಲಿ ಅದಕ್ಕೆ ಒಂದೊಂದು ಆಕಾರ ಇದೆ ನಾವು ಏನು ಮಾಡಬಹುದು ಅಂದ್ರೆ ಇದನ್ನ ಈ ರೀತಿ ಒಂದು ಅದಕ್ಕೆ ಈಗ ಅದಕ್ಕೂ ಮುಂಚೆ ಫಸ್ಟ್ ನಾವು ಇಲ್ಲಿ ರೀಡಿಂಗ್ ಅನ್ನು ತಗೊಂಡಿದೀವಿ ನಾನಾಗಲೇ ಹೇಳಿದೆ ಇದು ತ್ರೀ ಹಂಡ್ರೆಡ್ ಎಮ್ ಎಲ್ ನನಗೂ ಕೂಡ ಕಾಣಿಸ್ತಾ ಇದೆ ಮೇಡಮ್ ನೋಡಿ ಈಗ ಹೀಗೆ ನೋಡ್ಲಿಕ್ಕೆ ಹೇಳಿದ್ರಲ್ವಾ ಹೌದು ಕಣ್ಣಿನ ನೇರದಲ್ಲಿ ನೋಡಬೇಕು ಅಂತ ತೋರಿಸಿ ಈಗ ಈಗ ನೋಡಿ ಅದರ ಅಳತೆಯನ್ನು ಹೇಳ್ತೀನಿ ಮೇಡಮ್ ಸರಿ ಸುಮಾರು ಮುನ್ನೂರ ಅರವತ್ತನ್ನು ತೋರಿಸ್ತಾ ಇದೆ ಮೇಡಮ್ ಅಂದರೆ ಮೊದಲು ಮುನ್ನೂರಿತ್ತು ಈಗ ಅರವತ್ತು ಜಾಸ್ತಿ ಆಯಿತು ಅಂದರೆ ಅರವತ್ತು ಎಮ್ ಎಲ್ ಅಂದರೆ ಈ ಒಂದು ಕಲ್ಲಿನ ಒಂದು ಗಾತ್ರ ಅರವತ್ತು ಎಮ್ ಎಲ್ ನೀವು ಈ ಪ್ರಯೋಗವನ್ನು ಮಾಡ್ತಾ ಇರಬೇಕಾದ್ರೆ ನನಗೊಂದು ಐಡಿಯಾ ಒಳಿತು ಏನು ಅಂತ ಅಂದರೆ ಈಗ ಇದು ರಾಸಾಯನಶಾಸ್ತ್ರ ಪ್ರಯೋಗಾಲಯದಲ್ಲಿ ದೊರೆಯುವಂತಹ ಮೆಜರಿಂಗ್ ಜಾರು ನಾನು ನಮ್ಮನೆಯಲ್ಲೂ ಒಂದು ಮೆಜರಿಂಗ್ ಜಾರನ್ನ ಇಟ್ಕೋಬೇಕು ಆದರೆ ಅದು ಸಾಧ್ಯ ಇಲ್ಲ ಅಲ್ವಾ ಏಕೆಂದರೆ ಇದು ಗ್ಲಾಸಿಂದ ಮಾಡಲ್ಪಟ್ಟಿದೆ ನಾವು ಸರಿಯಾಗಿ ಅದನ್ನು ಬಳಕೆ ಮಾಡಿಲ್ಲ ಅಂದರೆ ಅಥವಾ ಕೈ ತಪ್ಪಿ ಬಿದ್ದೋದ್ರೆ ಒಡೆದು ಹೋಗುತ್ತೆ ಸುಲಭವಾಗೂ ಎಲ್ಲ ಕಡೆ ಸಿಗಲ್ಲ ಸಿಗಲ್ಲ ನನಗೆ ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ ನಾನೊಂದು ಮೆಷರಿಂಗ್ ಜಾರನ್ನು ನನ್ನ ಹತ್ರ ಇರುವಂಥ ವಸ್ತುವಿಂದನೇ ತಯಾರಿಸ್ಕೊಂಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅದು ಹೇಗೆ ಅಂತ ನಿಮಗೂ ತೋರಿಸ್ತೀನಿ ನಮ್ಮ ವಿದ್ಯಾರ್ಥಿಗಳಿಗೂ ತೋರಿಸ್ತೀನಿ ನೋಡಿ ಈಗ ನನ್ನ ಹತ್ರ ಒಂದು ವಾಟರ್ ಕ್ಯಾನ್ ಇದೆ ನೀರಿನ ಬಾಟಲ್ ಇದೇ ಆಗಬೇಕಂತೇನಿಲ್ಲ ನೀವು ಬಳಸ್ತಾ ಇರುವಂಥ ವಾಟರ್ ಕ್ಯಾನ್ ಆಗಿರ್ಬೋದು ನಾನು ಇಲ್ಲೊಂದು ಮೆಷರಿಂಗ್ ಜಾರನ್ನು ತೆಗೆದುಕೊಂಡಿದ್ದೀನಿ ಇದರ ಮೆಷರಿಂಗ್ ಕ್ವಾಂಟಿಟಿ ಎಷ್ಟು ಅಂತ ಅಂದರೆ ಐವತ್ತು ಎಮ್ ಎಲ್ ನಾನು ಐವತ್ತು ಎಮ್ ಎಲ್ ನೀರನ್ನು ಇದಕ್ಕೆ ತುಂಬ್ತೀನಿ ಈಗ ಇದರಲ್ಲಿ ಐವತ್ತು ಎಮ್ ಎಲ್ ನೀರಿದೆ ನೋಡಿ ನನ್ನ ಹತ್ರ ಇರೋ ಬಾಟ್ಲಲ್ಲಿ ಯಾವುದೇ ಮಾರ್ಕಿಂಗ್ ಇಲ್ಲ ಈಗ ಏನು ಮಾಡ್ತೀನಿ ಆ ನೀರನ್ನು ಇದಕ್ಕೆ ಸುರಿತಾ ಇದ್ದೀನಿ ಹಾಂ ಮಕ್ಕಳೇ ಈ ಬಾಟ್ಲಲ್ಲಿ ಇರುವಂಥ ನೀರಿನ ಪ್ರಮಾಣ ಎಷ್ಟು ಎಸ್ ಐವತ್ತು ಎಮ್ ಎಲ್ ಈಗ ನೋಡಿ ಈ ಬಾಟಲ್ನಲ್ಲಿ ಐವತ್ತು ಎಮ್ ಎಲ್ನ ನಾನು ಒಂದು ಮಾರ್ಕರ್ ಪೆನ್ ತೆಗೆದುಕೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ ಮೇಡಮ್ ನಾನು ಮತ್ತಷ್ಟು ನೀರನ್ನು ಐವತ್ತು ಎಮ್ ಎಲ್ ನೀರನ್ನು ಕೊಡ್ತಿದ್ದಾರೆ ಅದನ್ನು ಮತ್ತೆ ಬಾಟಲ್ಗೆ ಹಾಕ್ತಾ ಇದ್ದೀನಿ ಈಗ ನೀರಿನ ಪ್ರಮಾಣ ಜಾಸ್ತಿ ಆಯಿತು ಈಗ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಎಷ್ಟಾಯಿತು ಮಕ್ಕಳ ಈಗ ಮೊದಲು ಐವತ್ತು ಎಮ್ ಎಲ್ ಹಾಕೊಂಡಿದ್ದೆ ಆನಂತರ ಆಗದೆ ಒಟ್ಟು ಎಷ್ಟು ಎಮ್ ಎಲ್ ಆಯಿತು ನಿಜ ನೂರು ಎಮ್ ಎಲ್ ಆಗಿದೆ ಮನೆಯಲ್ಲೇ ಒಂದು ಮೆಷರಿಂಗ್ ಜಾರನ ಈ ರೀತಿ ತಯಾರಿಸ್ಕೊಂಡು ನಾವು ಬಳಸುವಂತಹ ದ್ರವಗಳ ಅಳತೆಯನ್ನು ಮಾಡ್ಕೊಳ್ಬೋದು ಮೇಡಮ್ ನೀವೊಂದಷ್ಟು ವಿಚಾರ ತಿಳಿಸಿದ್ರಿ ನಾನೊಂದಷ್ಟು ವಿಚಾರ ತಿಳ್ಕೊಂಡೆ ನಮ್ಮ ಮಕ್ಕಳು ಒಂದಷ್ಟು ವಿಚಾರವನ್ನು ಪುನರಾವರ್ತನೆ ಮಾಡಿಕೊಂಡ್ರು ಯಾವ ಯಾವ ಸನ್ನಿವೇಶಗಳಲ್ಲಿ ಸಂದರ್ಭಗಳಲ್ಲಿ ಅಳತೆ ಅನ್ನೋದು ನಮ್ಮ ಜೀವನದ ಜೊ ಜೊತೆಗೆ ಬರ್ತಾ ಇದೆ ಅನ್ನೋದನ್ನ ಮತ್ತೊಮ್ಮೆ ನೆನ್ಸ್ಕೊಳ್ಳಿ ಮೇಡಮ್ ಸಾಕಷ್ಟು ಸಂದರ್ಭಗಳಲ್ಲಿ ಬಳಸ್ಕೋತೀವಿ ಹೌದು ಮೇಡಮ್ ಅಳತೆಯಲ್ಲಿ ಬಟ್ಟೆಗಳ ಅಳತೆ ಮಾಡಬೇಕಾದ್ರೆ ಟೈಲರ್ ಆನಂತರ ದಿನಸಿ ಅಂಗಡಿ ದಿನಸಿ ಅಂಗಡಿನಲ್ಲಿ ಅಳತೆ ಮಾಡಬೇಕಾದ್ರೆ ತರಕಾರಿ ತರಕಾರಿ ತರಬೇಕಾದ್ರೆ ಅಥವಾ ಮನೆಗೆ ಬೇಕಾದಂತ ವಸ್ತುಗಳನ್ನ ತರಬೇಕಾದ್ರೆ ಮೇಡಂ ದೂರ ನೋಡಿ ಹಾಸನ ಮೂವತ್ತೊಂದು ಮಂಗಳೂರು ಇನ್ನೂರು ಮೈಲುಗಲ್ಲು ಮೈಲುಗಲ್ಲು ಮೇಡಮ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಓಹ್ ಇದು ಹೆವಿ ಆದ ಲೋಡನ್ನ ಮೆಜರ್ ಮಾಡ್ಲಿಕ್ಕೆ ಇದು ಟೈಮನ್ನು ಮೆಜರ್ ಮಾಡಲಿಕ್ಕೆ ಅಲ್ವಾ ಆನಂತರ ಇಲ್ಲಿ ವೇಗವನ್ನು ನೋಡಿ ಸ್ಪೀಡಾಮೀಟರ್ನ ನೋಡ್ತಾ ಇದ್ದೀವಿ ಇಲ್ಲಿ ಸಾಂದ್ರತೆಯನ್ನು ಚೆಕ್ ಮಾಡ್ತಾ ಇದೀವಿ ಇಲ್ಲಿ ನೋಡಿ ಒಂದು ಅಳತೆ ಯಾವುದೋ ಒಂದು ಆಮೆ ಅದಲ್ವಾ ಮೇಡಮ್ ಅದರ ಅಳತೆಯನ್ನು ಮಾಡ್ತಾ ಇದ್ದೀವಿ ನೀವೇ ತೋರಿಸ್ಕೊಟ್ರಲ್ಲ ಟೇಬಲ್ ಅಳತೆ ಮಾಡೋದು ಹೇಗೆ ಅಂತ ಹಾಗೆ ಒಂದು ಮರವನ್ನು ಅಳತೆ ಮಾಡ್ತಾ ಇದ್ದೀವಿ ಮತ್ತು ಒಂದು ನಾಣ್ಯವನ್ನು ಅಳತೆ ಮಾಡ್ತಾ ಇದ್ದೀವಿ ಇನ್ನು ಅತಿ ಸೂಕ್ಷ್ಮವಾದಂತಹ ಸಣ್ಣ ಸಣ್ಣ ವಸ್ತುಗಳನ್ನು ಕೂಡ ಅಳತೆ ಮಾಡ್ತಾ ಇದ್ದೀವಿ ಆನಂತರ ರಾಸಾಯನಿಕಗಳ್ನ ಅಳತೆ ಮಾಡ್ತೀವಿ ನೋಡಿ ಎಷ್ಟೊಂದು ಸನ್ನಿವೇಶ ಪ್ರೆಷರನ್ನು ಮೆಷರ್ ಮಾಡ್ತಾ ಇದ್ದೀವಿ ಎಷ್ಟೊಂದು ಸನ್ನಿವೇಶಗಳಲ್ಲಿ ನಾವು ನಮಗೆ ಗೊತ್ತಿಲ್ದಂಗೆನೇ ಅಳತೆಯ ಜೊತೆಗೆ ನಮ್ಮ ಜೀವನ ನಡೀತಾ ಇದೆ ಮೇಡಮ್ ನೋಡಿ ಆ ಮಗು ಎಷ್ಟು ಚೆನ್ನಾಗಿ ಆ ಗಿಡವನ್ನು ಕೂಡ ಅಳತೆ ಮಾಡ್ತಾ ಇದೆ ಹೂವಿನ ಒಂದು ಎತ್ತರ ಸಸ್ಯದ ಬೆಳವಣಿಗೆಯನ್ನ ಅಳತೆ ಮಾಡ್ತಾ ಇದೆ ಅಲ್ವಾ ಹೌದು ಹೌದು ಹೀಗೆ ಮಕ್ಕಳ ಅಳತೆ ನಾವು ಎಷ್ಟು ಅದ್ಭುತವಾಗಿ ಬಳಸ್ಕೊಳ್ತಾ ಇದ್ದೀವಿ ಜೀವನದಲ್ಲಿ ಇದು ಹಾಸು ಹೊಕ್ಕೋಗಿದೆ ಅವಿಭಾಜ್ಯ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಮೇಡಮ್ ಹೌದೌದು ಇಲ್ಲಿ ತನಕ ನಮ್ಮ ಮಕ್ಕಳು ವಿಷಯನ ಕೇಳಿದ್ದೇ ಆಯಿತು ಅವ್ರಿಗೊಂದು ಕ್ವಿಜ್ ಮಾಡೋಣ ಮೇಡಮ್ ಈಗ ತಿಳಿಸ್ಕೊಟ್ಟಂತಹ ವಿಚಾರಗಳಲ್ಲಿ ಅವರು ಕಲ್ತ್ಕೊಂಡಿರುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ವಿಜ್ ಮಾಡೋಣ ಎಷ್ಟು ಜನ ಸರಿ ಉತ್ತರವನ್ನು ಕೊಡ್ತಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ ಜೊತೆಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತಾರಲ್ಲ ಸದು ಸರಿಯಾಗಲಿ ತಪ್ಪಾಗಲಿ ಪ್ರಯತ್ನ ಪಡ್ತಾರಲ್ಲ ಪ್ರಯತ್ನ ಮುಖ್ಯ ಆ ಮಕ್ಕಳನ್ನು ಕೂಡ ಅಭಿನಂದಿಸ್ತಾ ಈ ಕ್ವಿಸ್ ಕಾರ್ಯಕ್ರಮವನ್ನು ದಯಮಾಡಿ ತಾವೇ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ನೀವು ಸೇರಿ ಸರ್ ಖಂಡಿತವಾಗಿಯೂ ಮೇಡಮ್ ಕ್ವಿಸ್ನ ಸಮಯಕ್ಕೆ ನಮ್ಮೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ ಮೊದಲನೇ ಪ್ರಶ್ನೆ ನಮ್ಮ ಹಿರಿಯರು ಉದ್ದವನ್ನು ಅಳೆಯೋದಕ್ಕೆ ಒಂದು ಸಾಂಪ್ರದಾಯಿಕ ವಿಧಾನವನ್ನು ಬಳಸ್ಕೊತಿದ್ರು ಅದು ಈ ಒಂದು ಆಪ್ಷನ್ಸಲ್ಲಿ ಒಂದಾಗಿರುತ್ತೆ ಅದನ್ನು ನೀವು ಪತ್ತೆ ಹಚ್ಚಬೇಕು ಮಕ್ಕಳೇ ನಿಮಗೆ ನಾಲ್ಕು ಉತ್ತರಗಳನ್ನ ತೋರಿಸ್ತೀವಿ ನಿಮಗೆ ಐದು ಸೆಕೆಂಡುಗಳ ಅವಕಾಶ ಇರುತ್ತೆ ನೀವು ಐದು ಸೆಕೆಂಡುಗಳ ಒಳಗಡೆ ನಿಮ್ಮ ಉತ್ತರವನ್ನು ಮಾರ್ಕ್ ಮಾಡಿಟ್ಕೊಳ್ಬೇಕು ತದನಂತರ ನಾವು ಉತ್ತರವನ್ನು ತೋರಿಸ್ತೀವಿ ನಿಮ್ಮ ಉತ್ತರವನ್ನು ಎಂಜಾಯ್ ಮಾಡಿ ನಾಲ್ಕು ಆಯ್ಕೆಗಳು ಪರದೆ ಮೇಲೆ ಕಾಣಿಸ್ತಾ ಇದೆ ನಿಮ್ಮ ಸಮಯ ಈಗ ಶುರು ಉತ್ತರವನ್ನ ನೋಡೋಣ ಸರಿಯಾಗಿ ಉತ್ತರಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು ಪ್ರಯತ್ನ ಪಟ್ಟವರಿಗೂ ಕೂಡ ಅಭಿನಂದನೆಗಳು ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗೋಣ ಬ್ರಿಟಿಷ್ ಪದ್ಧತಿಯಲ್ಲಿ ದ್ರವ್ಯರಾಶಿಯ ಮೂಲಮಾನ ಯಾವುದು ನಿಮ್ಮ ಆಪ್ಷನ್ಸ್ಗಳು ಹೀಗಿದೆ ನಾಲ್ಕು ಆಪ್ಷನ್ಸ್ಗಳನ್ನ ಪರದೆ ಪರದೆ ಮೇಲೆ ನೋಡ್ತಾ ಇದ್ದೀರಿ ನಿಮ್ಮ ಸಮಯ ಈಗ ಶುರು ಉತ್ತರವನ್ನು ನೋಡೋಣ ಬಿ ಸರಿಯಾದ ಆಯ್ಕೆ ಉತ್ತರಿಸಿದಂಥ ಎಲ್ಲರಿಗೂ ಅಭಿನಂದನೆಗಳು ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗೋಣ ಎಮ್ ಕೆ ಎಸ್ ಪದ್ಧತಿಯಲ್ಲಿ ಉದ್ದದ ಮೂಲಮಾನ ಯಾವುದು ನಿಮಗಿರುವಂಥ ನಾಲ್ಕು ಆಯ್ಕೆಗಳು ನಾಲ್ಕು ಆಯ್ಕೆಗಳು ಪರದೆ ಮೇಲೆ ಕಾಣಿಸ್ತಾ ಇದೆ ನಿಮ್ಮ ಸಮಯ ಈಗ ಶುರು ಉತ್ತರವನ್ನು ನೋಡೋಣ ಡಿ ಮೀಟರ್ ಸರಿಯಾದ ಉತ್ತರ ಉತ್ತರಿಸಿದ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು ಅಭಿನಂದನೆಗಳು ನಂತರದ ಪ್ರಶ್ನೆ ಸಿ ಜಿ ಎಸ್ ಪದ್ಧತಿಯಲ್ಲಿ ಉದ್ದದ ಮೂಲಮಾನ ಯಾವುದು ನಿಮ್ಮ ಮುಂದಿರುವಂಥ ನಾಲ್ಕು ಆಯ್ಕೆಗಳು ನಿಮ್ಮ ಸಮಯ ಈಗ ಶುರು ಉತ್ತರ ನೋಡೋಣ ಉತ್ತರ ಸೆಂಟಿಮೀಟರ್ ಸರಿಯಾದ ಉತ್ತರ ಉತ್ತರಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಪದ್ಧತಿ ಅಥವಾ ಐ ಪದ್ಧತಿಯಲ್ಲಿ ದ್ರವ್ಯದ ಮೊತ್ತ ಸೂಚಿಸಲು ಬಳಸುವ ಏಕಮಾನ ನಾಲ್ಕು ಆಯ್ಕೆಗಳು ಹೀಗಿವೆ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರವನ್ನು ನೋಡೋಣ ಮೋಲ್ ಸರಿಯಾದ ಉತ್ತರ ನೀಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು ಎಲ್ಲರೂ ಕ್ವೀಜನ್ನು ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಅಂತ ನಾವು ಅಂದ್ಕೊಳ್ತೀವಿ ಇಷ್ಟ ಕೂಡ ಆಯ್ತಲ್ವಾ ಎಸ್ ಮೇಡಮ್ ನಮ್ಮ ಮಕ್ಕಳಿಗೆ ಈ ಕ್ವಿಝ್ ತುಂಬ ಆಸಕ್ತಿದಾಯಕವಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಮಕ್ಕಳೇ ಒಂದಷ್ಟು ಕೆಲಸವನ್ನು ನಿಮಗೆ ಕೊಡ್ತೀವಿ ಏನಪ್ಪ ಅದು ಅಂತ ಅಂದರೆ ಈ ಅಳತೆಗೆ ಸಂಬಂಧಪಟ್ಟಂತಹ ಕೆಲವು ಸನ್ನಿವೇಶಗಳನ್ನ ನೀವು ಅಳತೆ ಮಾಡಬೇಕಾಗತ್ತೆ ಏನೇನು ಅನ್ನೋದನ್ನು ನೋಡೋದೇ ಆದರೆ ಆಗಲೇ ಮೇಡಮ್ ಹೇಳಿದಾಗೆ ನಿಮ್ಮ ಓದುವ ಕೋಣೆಯ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಹಾಲ್ ಇದೆಯಲ್ಲ ಅದರ ಉದ್ದ ಮತ್ತು ಅಳತೆಯನ್ನು ಲೆಕ್ಕಾಚಾರ ಮಾಡೋ ಮಾಡೋದ್ರ ಮೂಲಕ ಅದರ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳಿ ಸಾಧ್ಯ ಆದರೆ ನಾನು ತೋರಿಸಿದ ಹಾಗೆ ಒಂದು ಮೆಷರಿಂಗ್ ಜಾರನ್ನು ತಯಾರಿಸ್ಕೊಳ್ಳಿ ಆನಂತರ ನಿಮಗೆ ಆ ಮೆಷರಿಂಗ್ ಜಾರನ್ನು ತಯಾರಿಸಿದ ಮೇಲೆ ಅನಿಯತ ಆಕಾರವುಳ್ಳಂತಹ ವಸ್ತುಗಳ ಗಾತ್ರವನ್ನು ಕಂಡುಹಿಡಿಯೋ ಪ್ರಯತ್ನವನ್ನು ಮಾಡಿ ಆನಂತರ ನಿಮ್ಮ ಹತ್ರ ಇರುವಂಥ ಪುಸ್ತಕದ ಉದ್ದ ಅಗಲಗಳನ್ನು ಲೆಕ್ಕಾಚಾರ ಮಾಡಿ ಸಾಧ್ಯವಾದರೆ ಒಂದು ಸಣ್ಣ ಅಸೈನ್ಮೆಂಟನ್ನು ಬರೀನಿ ನಮ್ಮ ಜೀವನದಲ್ಲಿ ಅಳತೆಯ ಪಾತ್ರ ಇಷ್ಟು ಕೆಲಸ ನೀವು ಮಾಡ್ಬೋದಲ್ವಾ ಖಂಡಿತ ಮಾಡ್ತಾರೆ ಎಸ್ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ನಾವಿಬ್ಬರು ತಿಳಿಸ್ತಾ ಇದ್ದೀವಿ ಶುಭವಾಗಲಿ ಮಕ್ಕಳ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಸ್ವಾರಸ್ಯಕರ ಕೌತುಕದ ಮತ್ತು ಆಸಕ್ತಿದಾಯಕ ವಿಚಾರಗಳೊಂದಿಗೆ ತಮ್ಮ ಮುಂದೆ ಬರ್ತೀವಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಎಲ್ಲೂ ಕಲಿಯೋಣ ಕಲಿಕೆಯ ಹೊಸ ಜೊತೆಗೂಡಿ ಹೆಜ್ಜೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಟೀಚರ್ ಎಸ್ ಸರ್ ಎಸ್ Yes, teacher. The same, ma'am.